ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಸೆಲೆಕ್ಟ್ ಆಗಿದ್ರು ಕೂಡ ನಂದು ಮೈಸೂರಿನಲ್ಲಿ ಸ್ಕ್ರೀನಿಂಗ್ ಆಗಿದ್ದು. ಇಟ್ ವಾಸ್ ಮೈ ವರ್ಲ್ಡ್ ಪ್ರೀಮಿಯರ್ ಇಲ್ಲಿ ತನಕ. ದಿಸ್ ವಾಸ್ ಮೈ ಫಸ್ಟ್ ಪಬ್ಲಿಕ್ ಶೋ. ಸೊ ಕೇಳಿದ್ರಲ್ಲ ಅಭಿಪ್ರಾಯಗಳು ಕೇಳಿದ್ರಿ, ಹಲವಾರು ಜನ ಹಲವಾರು ಥರ ಮಾತಾಡ್ತಾರೆ. ಆ್ಯಂಡ್ ಅದೇ ನಂಗೆ ಅದೇ ಇಂಟ್ರೆಸ್ಟ್, ನಾವು ಬೆಳೆಯೋದೇ ಹಾಗೆ ಬೇರೆಯವರು ಬೇರೆಯವ್ರ ಅಭಿಪ್ರಾಯ ಮತ್ತು ಅವರು ಹೇಗೆ ಪರ್ಸೀವ್ ಮಾಡಿದ್ರು ಸಿನಿಮಾ ಅಂತ ನೋಡಿ ಕಲಿಯೋದು. ದಟ್ಸ್ ವಾಟ್ ಐಮ್ ಇಂಟ್ರೆಸ್ಟ್. ಜೀವನದಲ್ಲಿ ನಾವು ಪುಟ ತಿರುಗಿಸ್ತಾ ಇರಬೇಕು, ನಾವು ವಿ ಹ್ಯಾವ್ ಟು ಕೀಪ್ ಮೂವಿಂಗ್ ಫಾರ್ವರ್ಡ್ ಅಂತ. ಅನ್ನೋದ್ರ ಬಗ್ಗೆ ನನಗೆ ಪರ್ಸ್ನಲ್ ಒಂದು ಪರ್ಸ್ನಲ್ ಅಜೆಂಡಾ ಆರ್ ಅಭಿಪ್ರಾಯ ಹೇಗೆ ಅಂತಂದರೆ, ಇತ್ತೀಚೆಗೆ ತುಂಬ ರಿಸಲ್ಟ್ ಓರಿಯೆಂಟೆಡ್ ಫೋಕಸಸ್ ಇದೆ, ಒಂದು ಅಂತಿಮದ ಬಗ್ಗೆನೆ ಜಾಸ್ತಿ ಫೋಕಸ್ ಇರುತ್ತೆ. ಈಗಾಗಲೇ ನನ್ನ ಇಂಜಿನಿಯರಿಂಗ್ ಕಾಲೇಜ್ನಲ್ಲೇ ಐ ಥಿಂಕ್ ವರ್ಷಕ್ಕೊಬ್ಬರು ಸುಯಿಸೈಡ್ ಮಾಡ್ಕೋತಾರೆ ಅನಿಸುತ್ತೆ. ನಮ್ಮ ದೇಶದಲ್ಲಿ ಕೇಳೋದೆ ಬೇಡ, ಇಂಡಿಯಾ ಹ್ಯಾಸ್ ಒನ್ ಆಫ್ ದ ಹೈಯೆಸ್ಟ್ ಅಮೌಂಟ್ ಆಫ್ ಸುಯಿಸೈಡ್ಸ್. ಅದು ಬರೀ ಸುಯಿಸೈಡ್ಸ್ ಅಷ್ಟೇ ಅಲ್ಲ, ಇನ್ನು ಎಲ್ಲ ರೀತಿಯಲ್ಲೂ ಅಷ್ಟೇ. ಒಂದು ಏನೋ ಒಂದು ಗುರಿ ಮುಟ್ಟೋದೇ ಒಂದು ದೊಡ್ಡ ವಿಷಯ ಆಗುತ್ತೆ, ಆ ಜರ್ನಿ ಬಗ್ಗೆ ಯಾರೂ ಯೋಚಿಸೋದಿಲ್ಲ. ನನ್ನ ಪ್ರಕಾರ ಅಂತಿಮ ಗುರಿ ಏನು, ಒಂದು ಎಲ್ಲೋ ಒಂದು ಕಂಟೆಂಟ್ ಹುಡ್ಕೊಳ್ಳೋದು, ಇದು ಮಾಡೋದು. ಈ ಸಿನಿಮಾ ಅದ್ರ ಬಗ್ಗೆ ಇರೋದು. ನನ್ನ ಪ್ರಮುಖ ಪಾತ್ರದಲ್ಲಿ ಒಬ್ಬ ವ್ಯಕ್ತಿ ರಣಜಿ ಕ್ರಿಕೆಟರ್ ಆಗಿದ್ದು ಅಂತವನು ಈ ಇಂಜುರಿಯಿಂದ ರಿಟೈರ್ ಆಗಿಬಿಡ್ತಾನೆ ತುಂಬ ಚಿಕ್ಕ ವಯಸ್ಸಿನಲ್ಲಿ. ಈಗ ಇನ್ ಮಾಡರ್ನ್ ಪಾರ್ಲಾನ್ಸ್ ರಣಜಿ ಕ್ರಿಕೆಟರ್ ಆಗಿದ್ದವನು ಐ ಪಿ ಎಲ್ ಸೇರ್ಕೋಬೋದು, ವರ್ಲ್ಡ್ ಕಪ್ ಆಡ್ಬೋದು, ಸಿಕ್ಕಾಬಡೆ ದುಡ್ಡು ದುಡಿಬೋದು. ಆದರೆ ಅದನ್ನೆಲ್ಲ ಬಿಟ್ಬಿಟ್ಟು ಅವನೊಬ್ಬ ಕನ್ನಡ ಟೀಚರ್ ಆಗ್ತಾನೆ. ನನ್ನ ಪ್ರಕಾರ ಅದು ಸಕ್ಸಸ್ಸೆ. ಜೀವನದಲ್ಲಿ ಒಬ್ಬ ತನ್ನ ಕಾಲ ಮೇಲೆ ತಾನು ನಿಲ್ಲೋದು ಸಕ್ಸಸ್ಸೆ. ಹಿ ಮೇ ನಾಟ್ ಅವನು ಕೋಟ್ಯಾಂತರ ರೂಪಾಯಿ ದುಡಿದೇ ಇರ್ಬೋದು. ಸೊ ಆ ಥರ ವಿಷಯಗಳ ಬಗ್ಗೆ ಒಂದು ವಿಳಂಬನೆ.